ಇದ್ರಲ್ಲ ಇಷ್ಟು ಲಕ್ಷ ಮಹಿಳೆಯರು ಪ್ರಯಾಣ ಮಾಡಿದಾರ ಅಂತ ದಯವಿಟ್ಟು ನಿಮ್ಮ ಹತ್ರ ಏನಾದರೂ ಬ್ಲೂ ಪ್ರಿಂಟ್ ಇದೆಯಾ? ಬ್ಲೂ ಪ್ರಿಂಟ್ ಇದ್ರೆ ಕ್ಲಾರಿಟಿ ಕೊಡಿ, ಜನರ ಮುಂದೆ ತಂದಿಡಿ. ಯಾಕೆ ಅದು ಬರೀ ಬಾಯ್ ಮಾತಲ್ಲಿ ಎಲ್ಲರೂ ಹೇಳ್ತಾರೆ ರೀ, ಬಾಯ್ ಮಾತಲ್ಲಿ. ಸತ್ಯ ಸತ್ಯತೆ ತಿಳಿಬೇಕಂದ್ರೆ ನೀವು ಬ್ಲೂ ಪ್ರಿಂಟಲ್ಲಿ ತಂದು ತೋರಿಸಿ, ನಂತರ ಜನರ ಹತ್ರ ನೀವು ಮಾತಾಡಿ. ಇದನ್ನೆಲ್ಲ ನೀವು ಭಾಷಣ ಮಾಡಿ ಜನರಿಗೆ ಮಂಕು ಏನು ಮಾಡಿ, ನೀವು ಮಾಡಿ ತೋರಿಸಿ. ಎಲ್ಲರಿಗೂ ನೀವು ಹೂ ಮುಡ್ಕೊಂಡಿದ್ರಿ ಗೊತ್ತಾ? ಯಾವಾಗ ಬಿ ಜೆ ಪಿ ಅವರು ಇಷ್ಟು 40% ಅಂತ ಹೂ ಮುಡಿಸ್ತಾ ಇದ್ದಾರೆ ಅಂತೆಲ್ಲ ಹೂ ಮುಡಿಸಿದ್ರೆ, ಇವಾಗ ನೀವು ಅದೇ ರೀತಿ ಹೂ ಮುಡಿಸ್ತಾ ಇದ್ದೀರಾ? ಇನ್ನೂ ಹೆಚ್ಚಾಗಿ ಅವ್ರು 45 ನೀವು 60% ತಗೊಳ್ತಾ ಇದ್ದೀರಾ. ಇಲ್ಲಿ ಟ್ರಾನ್ಸ್ಫರ್ ದಂಧೆ ಮುಗಿಲು ಮುಟ್ಟಿದೆ. ಎಲ್ಲರಿಗೂ ಕೇಳಿ ಟ್ರಾನ್ಸ್ಫರ್ದಲ್ಲಿ ಅಲ್ಲೂ ದರೋಡಿ. ಇವಾಗ ರಿಜಿಸ್ಟ್ರೇಷನ್ ಆಫೀಸಲ್ಲಿ 7 ಗಂಟೆಯಿಂದ 8 ಗಂಟೆ ತನಕ ತೆಗೆದಿರಬೇಕು ಅಂತ ಅಲ್ಲಿ ಒಂದು ದರೋಡೆ ಮಾಡ್ತಾ ಇದ್ದೀರಾ. ಬರೀ ನಿಮ್ಮ ಸರ್ಕಾರ, ನಾವು ಕೇಂದ್ರದಲ್ಲಿ ಒಂದಲ್ಲ ಇಡೀ ರಾಜ್ಯ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವರು 2G ಸ್ಕ್ಯಾಮು, 3G ಸ್ಕ್ಯಾಮು, ಬೋಫರ್ಸು, CWC ಇದೆಲ್ಲ ಸ್ಕ್ಯಾಮ್ ಮಾಡಿಕೊಂಡೆ ನೀವು ಅಧಿಕಾರ ಕಳ್ಕೊಂಡು ಇವತ್ತಿಗೆ BJP ಸರ್ಕಾರ ಬಂದಿರೋದು ಅನ್ನೋದು ನಿಮ್ಮ ಗಮನದಲ್ಲಿ ಇಟ್ಕೊಬೇಕು. ನಂತರ ಈಗ ನಮ್ಮ ರಾಜ್ಯದಲ್ಲಿ ನಿಮ್ಮನ್ನು ನಂಬಿ, ಯಾಕೆ ಜನ ನಂಬಿದ್ರು, ನೀವು ಕೊಟ್ಟಿರೋ ಆ ಫ್ರೀ ಗಿಫ್ಟ್ ಕಾರ್ಡ್ ಇದೆಯಲ್ಲ, ಅದನ್ನು ಪಾಪ ಬಡ ಜನರು ನಂಬಿಟ್ರು ರೀ. ನಂಬಿ ಇವಾಗ ನಿಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟರೆ ನೀವು ಸಿಕ್ಕಿದೆ ಚಾನ್ಸು, ಇನ್ನು ಮುಂದೆ ಈ ಥರ ಸಿಗೋದೇ ಇಲ್ಲ ಅಂತ ಏನು ಗುಳುಂ ಮಾಡ್ತಾ ಇದ್ದೀರಾ? ಎಲ್ಲ ಇಲಾಖೆಗಳಲ್ಲೂ ನೋಡಿ ಬರೀ ಪರ್ಸೆಂಟೇಜ್ ಲೆಕ್ಕನೇ ಶುರುವಾಗಿದೆ. ಪರ್ಸೆಂಟೇಜ್ ಕೊಡ್ದೇನೆ ನಿಮಗೆ ಒಂದು ಟ್ರಾನ್ಸ್ಫರ್ ಇಲ್ಲ, ಪರ್ಸೆಂಟೇಜ್ ಕೊಡ್ದೇನೆ ನಿಮಗೂ ಒಂದು ಕೆಲಸ ಮಾಡಿಕೊಡೋಲ್ಲ. ಈ ರೀತಿ ಆಗಿರೋ ದಂಧೆ ನಡೆಸ್ತಾ ಇದೆ ಕಾಂಗ್ರೆಸ್ ಅವರು. ದಂಧೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಇಲ್ಲಿ ಹೇಳಲು ಬಯಸ್ತೀನಿ. ಇದು ಗೌರ್ಮೆಂಟು, ಈ ಒಂದು ನಮ್ಮ ಸರ್ಕಾರ ಬಡವರಿಗಾಗಿ ರೈತರಿಗಾಗಿ ಯಾವುದೇ ರೀತಿಯಾದ ಒಂದು ಯೋಜನೆಗಳನ್ನ ಸರಿಯಾಗಿ ತಂದಿಲ್ಲ. ನಮ್ಮ ಕಾವೇರಿ ನೀರನ್ನು ನೋಡಿ, ಬಂಗಾರಪ್ಪ ಅವರು ಆವಾಗ ಸುಪ್ರೀಂ ಕೋರ್ಟ್ ಆದೇಶದ ಮೀರಿಯೂ ಕೂಡ ಅವರು ಕಾವೇರಿ ನೀರನ್ನು ಇನ್ನೂವರೆಗೂ ಬಿಟ್ಟೇ ಇಲ್ಲ. ಆದರೆ ನೀವು ಮುಂಚೆ ಸುಪ್ರೀಂ ಕೋರ್ಟ್ ಆದೇಶ ಕೊಡೋಕ್ಕಿಂತ ಮುಂಚೆ ಕಾವೇರಿ ನೀರನ್ನ ಬಿಟ್ಟು ಅಲ್ಲಿ ನೋಡಿ ತಮಿಳ್ನಾಡು ಅವರೇ ಅವರು ಒಂದು ಚಿತ್ರೀಕರಣ ಮಾಡಿ ಫುಲ್ಲು ಸಮುದ್ರಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ನಮ್ಮ ಕರ್ನಾಟಕ ರಾಜ್ಯದ ನದಿ ನೀರು ಸಂಪತ್ತು ಎಲ್ಲವನ್ನು ನೀವು ಮಾರ್ಕೊಳ್ತಾ ಇದ್ದೀರಾ, ಕೊಟ್ಕೊಂಡು ಸಾಯ್ತಾ ಇದ್ದೀರಾ. ನಮಗಂತೂ ಯಾವುದೇ ರೀತಿಯದ್ದು ರೈತರು ಸಾಯ್ತಾ ಇದ್ದಾರೆ, ರೈತರ ನೋವು ಅವರ ಕಷ್ಟ ಯಾವುದಕ್ಕೂ ನೀವು ಸ್ಪಂದಿಸ್ತೇ ಇರುವಂಥ ಸರ್ಕಾರ ನಿಮ್ಮದಾಗಿರೋದ್ರಿಂದ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ತಕ್ಷಣವೇ ನೀವು ನಿಮ್ಮ ಜಾಗ ಯಾವುದಾದ್ರೂ ನೈತಿಕತೆ ಅನ್ನೋದು ನಿಮ್ಮಲ್ಲಿ ಇದ್ರೆ ತಕ್ಷಣವೇ ನೀವು ಇವತ್ತು ಆ ಕುರ್ಚಿಯನ್ನು ನೀವು ಬಿಟ್ಟು ಹೋಗಬೇಕು. ನೀವು ಇಲ್ಲ ಅವ್ರನ್ನ ಬಂಧಿಸ್ಬೇಕು. ಯಾಕೆ ಬಂಧಿಸ್ಬೇಕು ಅಂದರೆ ಅವರು ಆರೋಪ ಮಾಡ್ತಾ ಇರೋದು ಸಾಮಾನ್ಯ, ನಿಮ್ಮ ಹತ್ರ ಪುರಾವೆಗಳಿಲ್ಲ. ಈಗ ಅದಕ್ಕೆ ಕುಮಾರಣ್ಣ ಅವರು ಏನು ಕಳ್ಳತನ ಅಂತ ಹೇಳಿದ್ದಾರೆ, ಅವರು ಬಿಡದಿ ಮನೆಯಲ್ಲಿ ಇದ್ದಾಗ ಈ ರೀತಿ ಅವರು ಹಾಕಿರುವಂಥದ್ದು ಲೈಮೆನ್ಸ್ ಹಾಕಿರೋದು. ಸೊ ಅವ್ರದ್ದು ಏನು ತಪ್ಪಲ್ಲ ಅಲ್ಲ ರೀ. ಇವಾಗ ಕಾರ್ ಡ್ರೈವರ್ ಏನಾದರೂ ತಪ್ಪು ಮಾಡಿದ್ರೆ ಹಿಂದೆ ಕೂತ್ಕೊಂಡಿರುವಂಥ ಓನರ್ನ ನೀವು ಬೈತೀರಾ, ಅವ್ರಿಗೆ ಅಪರಾಧ ಹೊರಿಸ್ತೀರಾ? ತಪ್ಪಾಯಿತು ಅಂತ ಕೂಡ ಕ್ಷಮೆ ಕೇಳಿರುವಂತಹ ದೊಡ್ಡ ಮನಸ್ಸಿದೆ ಅಲ್ಲ ಕುಮಾರಣ್ಣ ಅವ್ರಿಗೆ ಬಿಟ್ಟರೆ ನಿಮ್ಮಂಥ ನೀಚಕ್ಕೆ ಕಳ್ಳತನ ಮಾಡಿ ಏನೋ ವಂಚನೆ ಮಾಡಿ ಬದುಕ್ತಾ ಇರುವಂಥವ್ರು ಒಂದೇ ಒಂದ್ಸಲ ಕ್ಷಮಾಪಣೆ ಕೇಳಿದ್ದೀರಾ ಜನರ ಹತ್ರ? ನೀವು ನಾಚಿಕೆ ಆಗಬೇಕು DK ಶಿವಕುಮಾರ್ಗೆ. ನೀವು ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ 10 ಸಲ ಯೋಚನೆ ಮಾಡಿ ಮಾತಾಡಿ. ಯಾಕಂತ ಹೇಳಿದ್ರೆ ನೀವು ತಿಹಾರ್ ಜೈಲಲ್ಲಿದ್ದಾಗ ನಿಮಗೆ ಸಮಾಧಾನ ಮಾಡೋಕ್ಕೆ ಬಂದವರು ಬೇರೆ ಯಾರೂ ಅಲ್ಲ, ಅದು ಕುಮಾರಣ್ಣ ಅವರೇ. ಗ್ಯಾಪ್ನಲ್ಲಿ ಇಟ್ಕೊಳ್ಳಿ ನೀವು. ನೀವು ಈ ಥರ ಮಾತಾಡೋದ್ರಿಂದ ನೀವು ಎಲ್ಲ ಒಕ್ಕಲಿಗರ ಓಟ್ ಇದೆಯಲ್ಲ ಕಳ್ಕೊಳ್ತೀರಾ. ಏನೋ CM ಆಗ್ತೀರಾ ಅನ್ನೋ ಒಂದು ಕಾರಣಕ್ಕಾಗಿ ಒಕ್ಕಲಿಗರು ನಿಮಗೆ ಓಟ್ ಹಾಕಿದ್ದಾರೆ ಅನ್ನೋದು ಅದು ನೆನಪಲ್ಲಿ ಇಟ್ಕೊಳ್ಳಿ. ನೀವಾದರೆ ಈ ಥರ ಒಕ್ಕಲಿಗರ ಮೇಲೆ ಒಕ್ಕಲಿಗರಿಗೆ ಎತ್ತಕಟ್ಟು ಮಾಡ್ತಾ ಇದ್ದೀರಲ್ಲ ಅಂಥದ್ದು ಮಾಡಲೇಬೇಡಿ. ನೀವು ಅಷ್ಟೇ ಹೇಳೋದು, ಬಂಧಿಸಿ ಅವ್ರನ್ನ. ಈ ರೀತಿ ಒಂದು ಚಿಕ್ಕ ಚಿಕ್ಕ ಅಂಥ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹುದ್ದೆಯಲ್ಲಿ ಇದ್ದು ನೀವು ಚಿಕ್ಕ ಚಿಕ್ಕ ಕೆಲಸ ಮಾಡೋದು ನೋಡಿದ್ರೆ ನೀವು ಈ ಸ್ಥಾನಕ್ಕೆ ಲಾಯಕ್ಕೇ ಇಲ್ಲ ಅಂತ ಹೇಳಿ ನಾನು ಇಲ್ಲಿ ಬಯಸ್ತೀನಿ. ಇಂಥವ್ರನ್ನ ಬಂಧಿಸಬೇಕು. ಇದು ನಮ್ಮ JDS ಪಕ್ಷದಿಂದ ನಮ್ಮ ಆಗ್ರಹ ಕೂಡ.